ಅಲ್ಲ ಅಮ್ಮ ಇದು ಮಾತಾಡಬೇಡ ನೀನು. ನಿನ್ನಿಂದಾಗಿ ನಾನು ಇನ್ನೂ ಏನೇನು ನೋಡ್ಬೇಕು? ಏರೋ ಏರೋ ಲಲಿತಾ, ನಿಮ್ಮ ಜಗಳಗಳನ್ನೆಲ್ಲ ಏನಿದ್ರು ಆಮೇಲೆ ಇಟ್ಕೊಳ್ಳಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆರ್ ಪಿ ಕಂಪನಿ, ಈ ಮನೆ, ಇಲ್ಲಿರೋ ಎಲ್ಲ ಆಸ್ತಿ, ಫಾರ್ಮ್ ಹೌಸ್, ಗೆಸ್ಟ್ ಹೌಸ್, ಈಗ ನನ್ನ ಹೆಸರಿನಲ್ಲಿದೆ. ನೀವೆಲ್ಲರೂ ಈಗಿಂದೀಗಲೇ ಉಟ್ಟು ಬಟ್ಟೆನಲ್ಲೇ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಆ ಡಾಕ್ಯುಮೆಂಟ್ ನೋಡ್ಬೇಕಾ? ನೋಡ್ತೀರಾ? ಕೇಮ್ ಡಾಕ್ಯುಮೆಂಟ್. ಏನ್ ಮಾಡ್ತಿದ್ಯ ನೀನು ನಾರಾಯಣ? ನಾನೀ ಕತೆ ಹೇಳ್ತೀನಿ. ಏನಪ್ಪ ನೀನ್ ಜೈಲಿಂದ ಬರ್ತೀಯ, ಏನೇನೋ ಪ್ಲಾನ್ ಮಾಡ್ಕೊಂತೀಯ, ದೊಡ್ಡ ದೊಡ್ಡ ಕತೆಗಳನ್ನ ನಂಗೆ ಹೇಳ್ತೀಯ. ನಾನು ಅದನ್ನ ಕೇಳ್ಕೊಂಡು ನಿನ್ನ ನಂಬ್ಕೊಂಡು ನಿನ್ ಜೊತೆ ಇರ್ತೀನಿ ಅನ್ಕೊಂಡ್ಯ? ನೀನ್ ಲಾಯರ್ಗೆ 10% ಕೊಡ್ತೀನಿ ಅಂದೆ. ನಾನು 25% ಕೊಡ್ತೀನಿ ಅಂದೆ. ಆಗ್ಲೇ ಲಾಯರ್ ನನ್ನ ಕಡೆ ಬಂದ್ರು, ಈ ಫೈಲು ನನ್ನ ಕೈಗೆ ಬಂತು.